ದೇವರ ನಾಡಿನಲ್ಲಿ ಎಲ್ಲವೂ ಸುಂದರವಾಗಿತ್ತು, ಅದನ್ನ ನೋಡಬೇಕು ಅಂತ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಮಳೆಗಾಲದಲ್ಲಿ ಹೋಗ್ತಾ ಇದ್ರು. ಆದ್ರೆ ಈಗ ದೇವರ ನಾಡಿನಲ್ಲಿ ಅಕ್ಷರಶಃ ನರಕದ ದರ್ಶನ ಆಗ್ತಾ ಇದೆ. ಕೇರಳದ ವಯನಾಡಿನಲ್ಲಿ ಘನಘೋರ ದುರಂತ ಸಂಭವಿಸಿದೆ. ಸಾಕಷ್ಟು ಕುಟುಂಬಗಳ ಸದಸ್ಯರು ನಾಪತ್ತೆಯಾಗಿದ್ದಾರೆ. ಪ್ರವಾಸಕ್ಕೆ ಅಂತ ಹೋದವರು ಕಣ್ಮರೆಯಾಗಿದ್ದಾರೆ. ಭೂಕುಸಿತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಕ್ಷಣದಿಂದ ಕ್ಷಣಕ್ಕೆ ಏರಿಕೆ ಆಗ್ತಾ ಇದೆ. ಸದ್ಯಕ್ಕೆ ಮೃತದೇಹಗಳನ್ನು ಹೊರಗಡೆ ತೆಗೆದಿರೋದು 151. ಭೂಕುಸಿತದಿಂದ 4 ಗ್ರಾಮಗಳು ಸರ್ವನಾಶ ಆಗಿದೆ. ಮುಂಡಕ್ಕೈ, ತಲಪಟ್ಟೈ, ಚುರಲ್ಮಾಲ, ಅಟ್ಟಮಾಲ, ಈ 4 ಗ್ರಾಮಗಳಲ್ಲಿ ಪದೇ ಪದೇ ಭೂಕುಸಿತ ಸಂಭವಿಸ್ತಾ ಇದೆ. ಅದರಲ್ಲೂ ಆತಂಕಕಾರಿ ವಿಷಯ ಅಂತಂದ್ರೆ ಇವತ್ತು ಆ ಭಾಗಗಳಲ್ಲಿ ಹೆಚ್ಚಿನ ಮಳೆ ಬೀಳುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಅಲರ್ಟ್ ಅನ್ನ ಮಾಡಿದೆ. ಕೊಚ್ಕೊಂಡು ಹೋಗಿದೆ ರಸ್ತೆ, ಸೇತುವೆಗಳು, ಸಂಪರ್ಕ ಸಿಗ್ತಾ ಇಲ್ಲ ಅಲ್ಲಿ ಹೋಗೋದಕ್ಕೆ, ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡೋದಕ್ಕೆ, ಮತ್ತಷ್ಟು ಟೀಮ್ಗಳಲ್ಲಿ ಹೋಗೋದಕ್ಕೆ. ನಿರಂತರ ಮಳೆಯಿಂದ ಕಾರ್ಯಾಚರಣೆಗೆ ಅಡ್ಡಿ ಆಗ್ತಾ ಇದೆ. ಚುರಲ್ಮಾಲಾದಿಂದ News18 ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದೆ ನಿಮ್ಗೆ. ವೈನಾಡು ಕೇರಳದಲ್ಲಿ ತಮ್ಮವರನ್ನ ಕಳ್ಕೊಂಡು ಕಣ್ಮರೆಯಾಗಿದ್ದಾರೋ ಅಥವಾ ಮೃತಪಟ್ಟಿದ್ದಾರೋ, ಎಲ್ಲಿದ್ದಾರೆ ತಿಳಿಯದಂತ ಜನ ಕಂಗಾಲಾಗ್ಬಿಟ್ಟಿದ್ದಾರೆ. ಬರ್ತಾ ಇದ್ದಾರೆ, ಎಲ್ಲಿದ್ದಾರೆ, ಹುಡುಕೋದು ಹೆಂಗೆ ನಾವು, ರಕ್ಷಣಾ ಕಾರ್ಯಾಚರಣೆ ಆಗ್ತಾ ಇದೆ. ಹೌದು, ತುಂಬ ಜನ ನಾವು ಇಲ್ಲಿದ್ದೀವಿ ಅಂತೇಳಿ ಫೋನ್ ಮಾಡಿ ತಿಳಿಸ್ತಾ ಇದ್ದಾರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ, ಫ್ರೆಂಡ್ಸ್ಗೆಲ್ಲ. ಆದರೆ ಹೆಲಿಕಾಪ್ಟರ್ ಮುಖಾಂತರ ಮಾತ್ರ ನಮ್ಮನ್ನು ರಕ್ಷಣೆ ಮಾಡೋದಕ್ಕೆ ಸಾಧ್ಯ. ಇಲ್ಲೆಲ್ಲ ರೋಡ್ ಕೊಚ್ಕೊಂಡು ಹೋಗಿದೆ, ಬ್ರಿಡ್ಜ್ ಸಮೇತ ಇಲ್ಲ. ನಾವೊಂಥರ ದ್ವೀಪದಲ್ಲಿ ವಾಸ ಮಾಡ್ತಾ ಇದ್ದೀವಿ, ದಯವಿಟ್ಟು ನಮ್ಮನ್ನು ಬೇಗ ಕಾಪಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಆತಂಕ ಅಂದರೆ ಭಾರೀ ಮಳೆ ಆಗ್ತಾ ಇದೆ, ಮತ್ತೆ ಪದೇ ಪದೇ ಗುಡ್ಡ ಕುಸಿತ ಆಗ್ತಲೇ ಇದೆ ಆ ಭಾಗದಲ್ಲಿ. ಇನ್ನು ಕೇರಳದಲ್ಲಿ 4 ಕನ್ನಡಿಗರು ದುರ್ಮರಣವನ್ನು ಹೊಂದಿದ್ದಾರೆ. ಚಾಮರಾಜನಗರ ಜಿಲ್ಲೆಯ 4 ಸಾವನ್ನಪ್ಪಿದ್ದಾರೆ. ರಾಜ್ಯದ 10 ಅಧಿಕ ಮಂದಿ ಈ ಭೂಕುಸಿತದಲ್ಲಿ, ಗುಡ್ಡ ಕುಸಿತದಿಂದಾಗಿ ನಾಪತ್ತೆಯಾಗಿದ್ದಾರೆ ಅಂತ ವರದಿಯಾಗಿದೆ. ಪ್ರವಾಸಕ್ಕೆ ಅಂತ ಹೋದವರು, ಇನ್ನು ಕೆಲವರು ಅಲ್ಲೇ ತಮ್ಮ ಜೀವನವನ್ನು ಕಂಡುಕೊಂಡಿದ್ರು, ಮನೆ ಮಠ ಮಾಡಿಕೊಂಡು ಅಲ್ಲೇ ಜೀವನ ಮಾಡ್ತಾ ಇದ್ರು ಅಂತವರು ಇದ್ದಾರೆ. ನೋಡಬೇಕು ಕೇರಳ ಅಂತ, ವಯನಾಡು ಸುಂದರವಾದ ಪ್ರದೇಶ ನೋಡಬೇಕು ಅಂತ ಹೋದವರು ಅದರಲ್ಲಿದ್ದಾರೆ. ರಾಜೇಂದ್ರ, ರತ್ನಮ್ಮ, ಪುಟ್ಟಸಿದ್ಧ ಶೆಟ್ಟಿ, ರಾಣಿ ಅನ್ನೋರು ಮೃತಪಟ್ಟಿದ್ದಾರೆ. ಈ 4 ಮೃತದೇಹಗಳನ್ನು ರಕ್ಷಣಾ ಸಿಬ್ಬಂದಿ ಪತ್ತೆ ಹಚ್ಚಿದ್ದಾರೆ, ಹೊರಗಡೆ ತೆಗೆದಿದ್ದಾರೆ. ಮೆಪ್ಪಾಡಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ಮಾಡಲಾಗುತ್ತೆ. ಇನ್ನು ಈವರೆಗೆ ಕರ್ನಾಟಕ ರಾಜ್ಯದ 10 ಮಂದಿ ನಾಪತ್ತೆ ಆಗಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಹಾಗಾಗಿ ವಯನಾಡಿಗೆ ಗುಂಡ್ಲುಪೇಟೆಯ ತಹಶೀಲ್ದಾರ್ ಹೋಗಿದ್ದಾರೆ, ಅವ್ರ ಟೀಮ್ ಜೊತೆಯಲ್ಲಿ ಅಲ್ಲೇ ಮೊಕ್ಕಾಮನ್ನ ಹೂಡಿದ್ದಾರೆ. ಸಹಾಯವಾಣಿಯನ್ನು ಕೂಡ ತೆರೆದು ಆ ನಂಬರನ್ನು ಕೊಟ್ಟಿದ್ದಾರೆ. ನಿಮಗೆ ಪರಿಚಯ ಇರೋರು ಅಥವಾ ನಿಮ್ಮ ಫ್ಯಾಮಿಲಿಯವರು ಏನಾದರೂ ಅಲ್ಲಿಗೆ ಹೋಗಿದ್ರೆ ವಯನಾಡಿಗೆ, ದಯವಿಟ್ಟು ನಮಗೆ ತಿಳಿಸಿ ಅಂತ ಹೇಳಿ ಅಧಿಕಾರಿಗಳು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಸದ್ಯಕ್ಕೆ ಭೂಕುಸಿತ ಆದಂತಹ ಜಾಗದಲ್ಲಿ ರಕ್ಷಣಾ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ, ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆನಂದ್. ಆನಂದ್, ನಿಮ್ಮ ಹಿಂದೆ ಗಮನಿಸ್ತಾ ಇದ್ದೀವಿ, ಅವಶೇಷಗಳಷ್ಟೇ ಕಾಣಿಸ್ತಾ ಇದೆ. ಜನ ತಮ್ಮವರನ್ನು ಹುಡುಕೋ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ರಕ್ಷಣಾ ಕಾರ್ಯಾಚರಣೆಯಲ್ಲಿ ಎಷ್ಟು ಸಿಬ್ಬಂದಿ ಪಾಲ್ಗೊಂಡಿದ್ದಾರೆ, ಸುಮಾರು ಎಷ್ಟು ಜನ ಕೊಚ್ಕೊಂಡು ಹೋಗಿರ್ಬೋದು, ಮಿಸ್ಸಿಂಗ್ ಎಷ್ಟು ಜನ, ಏನು ಮಾಹಿತಿ ಸಿಗ್ತಿದೆ ಅಲ್ಲಿ? ಶರ್ಮಿತಾ, ಏನು ದೇವರನಾಡು ಕೇರಳದಲ್ಲಿ ನಿನ್ನೆ ಘನಘೋರ ದುರಂತವೇ ನಡೆದು ಹೋಗಿದೆ. ಸುಮಾರು 70 ಹೆಚ್ಚು ಮನೆಗಳು ಕೊಚ್ಚಿ ಹೋಗಿದೆ ಅನ್ನುವಂಥದ್ದು ಅಧಿಕೃತ ಮಾಹಿತಿ. ಆದರೆ ಅಲ್ಲಿ 100 ಮನೆಗಳಿದ್ದು ಸುಮಾರು 470 ಹೆಚ್ಚು ಜನರು ವಾಸ ಮಾಡ್ತಾ ಇದ್ರು ಅನ್ನುವಂಥದ್ದು ಸದ್ಯಕ್ಕೆ ನಮಗೆ ಸಿಕ್ಕಿರುವಂಥ ಮಾಹಿತಿ. ನೀವು ಏನು ದೃಶ್ಯದಲ್ಲಿ ನೋಡ್ತಾ ಇದ್ರೆ, ಇದು ಚೂರಲ್ಮಾಲ ಎಂಬುವಂತಹ ಒಂದು ಗ್ರಾಮ, ಅಂದರೆ ಮುಂಡಕೈನಿಂದ ಲ್ಯಾಂಡ್ಸ್ಕೇಪ್ ಆಗಿ ಚೂರಲ್ಮಾಲ ಹಾಗೂ ಅಟ್ಟಮಾಲ ಮೂಲಕ, ಅಂದರೆ ಈ ಎಲ್ಲ ಗ್ರಾಮಗಳು ಕೂಡ ಕೊಚ್ಚಿ ಹೋಗಿದೆ ಅನ್ನುವಂಥದ್ದು ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇರುವಂಥದ್ದು ಚೂರಲ್ಮಾಲ ಈ ಗ್ರಾಮದ ಒಂದು ವಾಸ್ತವ ಚಿತ್ರಣ. ನೀವು ನೋಡ್ತಾ ಇದ್ದೀರಾ, ಮನೆಗಳು ಎಲ್ಲ ಕೊಚ್ಚಿ ಹೋಗಿದೆ. ಜೆ ಸಿ ಪಿ ಇರ್ಬೋದು, ಕಾರ್ ಇರ್ಬೋದು, ಪ್ರತಿಯೊಂದು ಕೂಡ ಇಲ್ಲಿ ಈಗಾಗಲೇ ಎಲ್ಲ ನೀರಲ್ಲಿ ಅಥವಾ ಮಣ್ಣಿನಲ್ಲಿ ಸಿಲುಕಿ ಮುಳುಗಿರುವಂಥದ್ದು, ಅಲ್ಲದೆ ಮರ ಎಲ್ಲವೂ ಕೂಡ ಕೊಚ್ಚಿ ಹೋಗಿರುವಂಥದ್ದು, ಅಲ್ಲದೆ ನೀರು ಸಹ ಹೆಚ್ಚು ಪ್ರಮಾಣದಲ್ಲಿ ಈಗಾಗಲೇ ಮುಂಡಕೈ ಭಾಗದಿಂದ ಚೂರಲ್ಮಾಲ ಅಟ್ಟಮಾಲ ಮೂಲಕ ಹರಿದು ಹೋಗ್ತಾ ಇದೆ. ಈ ಅಂದರೆ ಇಲ್ಲಿ ಕೊಚ್ಚಿ ಹೋಗಿರುವಂತಹ ಮೃತದೇಹಗಳಿಗಾಗಿ ಇಲ್ಲಿಂದ ಸುಮಾರು 80 ದೂರದಲ್ಲಿರುವ ಮಲ್ಲಾಪುರಂ ಎಂಬ ಗ್ರಾಮದ ಮಲ್ಲಾಪುರಂ ವ್ಯಾಪ್ತಿಯಲ್ಲಿ ಶೋಧ ಕಾರ್ಯವನ್ನು ಸಹ ಅಲ್ಲಿ ಒಂದು ತಂಡ ಮಾಡ್ತಾ ಇದೆ. ಅಲ್ಲದೆ ಇಲ್ಲಿ ಅಂದ್ರೆ ಈ ಚೂಲರ್ ಮರ ಏನಿದೆ ಇಲ್ಲಿ ಸಹ ಸುಮಾರು 600 ಹೆಚ್ಚು ಮಂದಿ ಈಗಾಗಲೇ ಸ್ವಯಂ ಸೇವಕರಿಂದ ಹಿಡಿದು NDRF SDRF ಸ್ಥಳೀಯ ಪೊಲೀಸರು ಎಲ್ಲರೂ ಸೇರಿ ಕಾರ್ಯಾಚರಣೆಯನ್ನು ಸಹ ನಡೆಸ್ತಾ ಇದ್ದಾರೆ. ಈಗ ನೀವೇನು ಈಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಇದು ಸದ್ಯ ಚೂಲಲ್ಮಾಲ ಎಂಬ ಗ್ರಾಮದ ಒಂದು ಸದ್ಯದ ಪರಿಸ್ಥಿತಿ. ಏನು ರಾತ್ರಿ ಮಲಗಿದ್ದವರು ಬೆಳಗ್ಗೆ 7
ಇಲ್ಲ. ಒಂದಷ್ಟು ಮನೆಗಳು ಸಂಪೂರ್ಣ ಕೊಚ್ಚಿ ಹೋಗಿದ್ರೆ ಮತ್ತಷ್ಟು ಮನೆಗಳು ಅರ್ಧಂಬರ್ಧ ಕೊಚ್ಚಿ ಹೋಗಿರುವಂಥದ್ದು ಅಲ್ಲದೆ ಏನು ಕರ್ನಾಟಕದ ಸುಮಾರು 10 ಮಂದಿಯೂ ಕೂಡ ಇಲ್ಲಿಂದ ನಾಪತ್ತೆ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿರುವಂಥದ್ದು. ಅದರಲ್ಲಿ ಸದ್ಯಕ್ಕೆ ಏನು 4 ಮಂದಿ ಮೃತಪಟ್ಟಿರುವುದಾಗಿ ತಿಳಿದು ಬಂದಿದೆ. ಅಲ್ಲದೆ ಈಗಾಗಲೇ ಏನು ಚಾಮರಾಜನಗರದ ರಾಜೇಂದ್ರ, ರತ್ನಮ್ಮ, ಪುಟ್ಟಸಿದ್ಧ, ಶೆಟ್ಟಿ, ರಾಣಿ ಏನು ಇವರು 4 ಜನ ಮೃತಪಟ್ಟಿದ್ದಾರೆ. ಅದರಲ್ಲಿ 2 ಮೃತದೇಹಗಳು ಈಗ ಸದ್ಯಕ್ಕೆ ಪತ್ತೆ ಆಗಿರುವಂಥದ್ದು. ಅಲ್ಲದೆ ಇನ್ನೆರಡು ಮೃತದೇಹಗಳಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಅಲ್ಲದೆ ಈಗಾಗಲೇ ಏನು ನೀವು ದೃಶ್ಯದಲ್ಲಿ ನನ್ನ ಎಡಭಾಗದ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಇದು ಮುಂಡಕೈ ಭಾಗದಿಂದ ಹರಿದು ಬರ್ತಾ ಇರತಕ್ಕಂಥ ನೀರು, ಅಂದರೆ ಗುಡ್ಡ ಕುಸಿತ ಏನಾಗಿದೆ ಅಲ್ಲಿಂದ ಹರಿದು ಬರ್ತಾ ಇರತಕ್ಕಂಥ ನೀರು. ಅಂದರೆ ಸದ್ಯ ಈಗ ಒಂದು ಖುಷಿ ಪಡೆಯುವ ವಿಚಾರ ಏನಪ್ಪ ಅಂದರೆ ಮಳೆ ನಿಂತಿದೆ. ಏನಾದರೂ ಮಳೆ ಮತ್ತೆ ಮುಂದುವರೆದಿದೆ ಆದರೆ ಕಾರ್ಯಾಚರಣೆಗೆ ತೊಂದರೆ ಆಗೋದು. ಸದ್ಯ ಈಗ ಮಳೆ ನಿಂತಿರೋದ್ರಿಂದ ಕಾರ್ಯಾಚರಣೆಗೆ ಒಂದಷ್ಟು ಅನುಕೂಲಕರ ವಾತಾವರಣ ಇದೆ ಅಂತ ಹೇಳ್ಬೋದು ಶರ್ಮಿತಾ. ಥ್ಯಾಂಕ್ ಯು ಅನಂತ್ ಅಮ್ಮ ಇನ್ಫಾರ್ಮೇಶನ್ಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.